ನಮಸ್ಕಾರ ವೀಕ್ಷಕರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ಗ್ರೀನ್ ಫ್ಲ್ಯಾಗ್ಸ್ ಇನ್ ಅ ರಿಲೇಶನ್ಶಿಪ್. ಗ್ರೀನ್ ಫ್ಲ್ಯಾಗ್ಸ್ ಅಂದರೆ ಏನು? ಆ ವ್ಯಕ್ತಿಯಲ್ಲಿರುವಂತಹ ಬೆಸ್ಟ್ ಗುಣಗಳು ಹಾಗೂ ಟಾಕ್ಸಿಕ್ ಬಗ್ಗೆ, ಟಾಕ್ಸಿಕ್ ಬಿಹೇವಿಯರ್ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗೇ ಒಳ್ಳೆಯ ವಿಷಯದ ಬಗ್ಗೆನೂ ನಾವು ಮಾತಾಡಬೇಕಾಗತ್ತೆ. ಅಂದರೆ ಇದನ್ನೇ ನಾವು ಗ್ರೀನ್ ಫ್ಲ್ಯಾಗ್ಸ್ ಅಂತ ಹೇಳ್ತೀವಿ. ಗ್ರೀನ್ ಫ್ಲ್ಯಾಗ್ಸ್ ಇನ್ ಅ ರಿಲೇಶನ್ಶಿಪ್, ಅದು ಹುಡುಗರಲ್ಲಿರುವಂತಹ ಗ್ರೀನ್ ಫ್ಲ್ಯಾಗ್ಸ್ ಅಂದರೆ, ನೀವು ಒಬ್ಬ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದೀರಾ, ಒಬ್ಬ ಪರ್ಸನ್, ಆ ಹುಡುಗನಲ್ಲಿರುವಂಥ ಗ್ರೀನ್ ಫ್ಲ್ಯಾಗ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಹೆಲ್ದಿ ರಿಲೇಶನ್ಶಿಪ್, ನೀವು ಒಬ್ಬ ವ್ಯಕ್ತಿಯನ್ನು ಇಷ್ಟಪಡ್ತೀರಾ, ಒಂದು ಹುಡುಗನ್ನ ಇಷ್ಟಪಡ್ತೀರಾ, ಅಥವಾ ಆ ವ್ಯಕ್ತಿ ಜೊತೆ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಬೇಕು ಅಂತ ಇದ್ದೀರಾ, ಅಥವಾ ನಿಮ್ಮ ಜೀವನಾನ ಆ ವ್ಯಕ್ತಿ ಜೊತೆ ಲೈಫ್ ಲಾಂಗ್ ಕಳಿಬೇಕು ಅಂತ ಇದ್ದೀರಾ, ಅಂದರೆ ಯಾವ ಗ್ರೀನ್ ಫ್ಲ್ಯಾಗ್ಸ್, ಯಾವ ಒಳ್ಳೆ ಗುಣಗಳು ಇರಬೇಕಾಗತ್ತೆ ಈ ವ್ಯಕ್ತಿಯಲ್ಲಿ ಅನ್ನುವ ಕುರಿತಾಗಿ ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು, ನಿಮಗೆ ಅನುಕೂಲ ಆಗುವ ಹಾಗೆ ಮಾಡಿ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ, ಇನಿಷಿಯಲ್ ಸ್ಟೇಜಸ್ನಲ್ಲೇ ನೀವು ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳುವಂಥ ಸ್ಟೇಜ್ನಲ್ಲಿ ಅವ್ರ ಜೊತೆ ನೀವು ಕಾಲ ಕಳೀತಾ ಇರ್ತೀರಲ್ಲ, ಆ ಟೈಮ್ನಲ್ಲೇ ನಿಮಗೆ ಸುಲಭ ಅನಿಸುತ್ತೆ, ಈಸಿ ಅನಿಸುತ್ತೆ, ಈ ವ್ಯಕ್ತಿ ಜೊತೆ ಮಾತಾಡೋದು ಈಸಿ ಅನಿಸುತ್ತೆ. ನೀವು ಬೇಕು ಅಂದಾಗ ಅವ್ರು ಅವೈಲೇಬಲ್ ಇರ್ತಾರೆ, ಆ ಹುಡುಗ ಅವೈಲೇಬಲ್ ಇರ್ತಾರೆ ನಿಮಗೆ. ನಿಮಗೆ ಕಷ್ಟ ಅಂದಾಗ ಅವ್ರು ಇರ್ತಾರೆ, ಅಥವಾ ಲೆಟ್ಸ್ ಸೇ ಅವರು ಒಂದು ಮೀಟಿಂಗಲ್ಲಿ ಇರ್ಬೋದು, ಅವ್ರು ನಿಮ್ಮ ಕಾಲ್ ಅಟೆಂಡ್ ಮಾಡದೇ ಇರ್ಬೋದು, ಆದರೆ ಆ ಟೈಮ್ನಲ್ಲೇ ಒಂದು ಮೆಸೇಜ್ ಮಾಡ್ತಾರೆ, ನಾನು ಈಗ ಬ್ಯುಸಿ ಇದ್ದೀನಿ, ನಾನು ಕಾಲ್ ಮಾಡ್ತೀನಿ ಅಂತ. ಹಾಗೆ ಹೇಳಿದ್ಮೇಲೆ ಅವ್ರು ಕಾಲ್ ಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಇಂಥ ವಿಷಯಗಳು ಈಸಿ ಅನಿಸುತ್ತೆ ನಿಮ್ಗೆ, ಈ ವ್ಯಕ್ತಿ ಜೊತೆ ನಾನು ಎಷ್ಟೊತ್ತಾದರೂ ಇರ್ಬೋದು, ಅದು ನನಗೆ ಪ್ರಾಬ್ಲಮ್ ಅನಿಸಲ್ಲ, ಇಟ್ಸ್ ಅ ವೆರಿ ಸ್ಮೂತ್ ರಿಲೇಷನ್ಶಿಪ್ ಅಂತ ನಿಮಗೆ ಇನಿಷಿಯಲಿನೇ ಅನಿಸ್ಬೇಕು, ಹೊಸದ್ರಲ್ಲೇ ಅನಿಸ್ಬೇಕು. ಸೊ ಎವ್ರಿಥಿಂಗ್ ಈಸ್ ಈಸಿ ಅಂತ ಹೇಳ್ತೀವಲ್ಲ, ಹಾಗೆ ನಿಮಗೆ ಭಾವನೆ ಬರುತ್ತೆ ಈ ವ್ಯಕ್ತಿ ಜೊತೆ ಭೇಟಿಯಾದಾಗ, ಮಾತಾಡಿದಾಗ, ಅವನ ಕಂಫರ್ಟ್ ಝೋನ್ನ ಈ ವ್ಯಕ್ತಿ ನಿಮಗೆ ಕ್ರಿಯೇಟ್ ಮಾಡ್ತಾರೆ. ಓಕೆ, ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ವ್ಯಾಲಿಡೇಟಿಂಗ್ ಇಮೋಷನ್ಸ್, ನಿಮ್ಮ ಇಮೋಷನ್ಸ್ನ ವ್ಯಾಲಿಡೇಟ್ ಮಾಡ್ತಾರೆ. ಇದರರ್ಥ ಏನು? ನಿಮಗೆ ಬೇಜಾರಾಗಿದೆ ಅಂದರೆ ಕೇಳ್ತಾರೆ, ಯಾಕೆ ಬೇಜಾರಾಯಿತು, ಅಥವಾ ನೀವೇನಾದರೂ ನಿನ್ನಿಂದ ನನಗೆ ಬೇಜಾರಾಗಿದೆ, ನೀನು ಹೀಗೆ ವರ್ತಿಸ್ದೆ ಅದರಿಂದ ನನಗೆ ಬೇಜಾರಾಗಿದೆ, ನೀನು ಈ ಥರ ನನ್ನ ಇಗ್ನೋರ್ ಮಾಡಿದೆ ಅದರಿಂದ ನನಗೆ ಬೇಜಾರಾಗಿದೆ ಅಂತ ಹೇಳ್ಕೊಂಡಾಗ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಹೌದಾ ಹೀಗಾಯ್ತಾ, ಸೊ ಹೀಗೆ ಆಗದೆ ಇರೋ ಹಾಗೆ ನಾನು ಏನು ಮಾಡಬಹುದು, ನನ್ನಿಂದ ತಪ್ಪುಗಳಾಗಿದೆ ಅಂದರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳುವುದು ಅಂತ ಈ ಹುಡುಗ ನಿಮಗೆ ಕೇಳ್ತಾರೆ. ಈ ವ್ಯಕ್ತಿ ನಿಮಗೆ ಆ ಥರದ ಒಂದು ಝೋನ್, ಆ ಥರದ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಿಮ್ಮ ಫೀಲಿಂಗ್ಸ್ನ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿಕೊಂಡಾಗ ಅದನ್ನು ತಮಾಷೆ ಮಾಡೋದಿಲ್ಲ, ನಿನಗೇನು ಇದು, ನಿನ್ನ ಭ್ರಮೆಯಲ್ಲಿದೆಯಾ, ನಿನಗೇನು ಹುಚ್ಚಿಚ್ಚಿಡಿದ್ಯಾ, ನೀನು ಅನ್ಕೊಂಡು ಹಾಗೆಲ್ಲ ಏನೂ ಇಲ್ಲ ಅಂತ ಒಂದು ಭ್ರಮೇನ ಕ್ರಿಯೇಟ್ ಮಾಡಲ್ಲ, ಅಥವಾ ನೀವು ತಪ್ಪು ಅಂತ ಕೂಡ ಭಾವನೆನ ತರಿಸಲ್ಲ. ಬೇಜಾರಾಗಿದೆ ಅಂದರೆ ಬೇಜಾರಾಗಿದೆ, ಅದು ನನ್ನಿಂದ ಬೇಜಾರಾಗಿದೆ ಅಂದರೆ ನಾನೇನು ಮಾಡಬಹುದು, ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು. ದಿಸ್ ಪರ್ಸನ್ ಹೀ ವಿಲ್ ಬಿ ಅ ವೆರಿ ಗುಡ್ ಪ್ರಾಬ್ಲಮ್ ಸಾಲ್ವರ್. ಪುರುಷರಲ್ಲಿರುವಂಥ ಬೆಸ್ಟ್ ಗುಣ ಏನಾಗಿರುತ್ತೆ ಗೊತ್ತಾ, ಅವರು ಯಾವಾಗಲೂ ಕೂಡ ಪ್ರಾಬ್ಲಮ್ ಬಂದಾಗ ಅದನ್ನು ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದರಲ್ಲೇ ಅವರ ಸೀರಿಯಸ್ನೆಸ್ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಬಗ್ಗೆ ಇರುವಂಥ ಸೀರಿಯಸ್ನೆಸ್. ಮೂರನೇ ವಿಚಾರ ಏನಂದರೆ, ನಿಮ್ಮ ಬೌಂಡ್ರೀಸ್ನ ಅವರು ರೆಸ್ಪೆಕ್ಟ್ ಮಾಡ್ತಾರೆ. ಏನೇ ಆಗಿರ್ಬೋದು, ಈಗ ಒಬ್ಬೊಬ್ಬರಿಗೆ ಹೋಗೇ ಬಾರೆ ಅಂತ ಕರೆದ್ರೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ, ನನಗೆ ಯಾರು ಹಾಗೆ ಕರೆದ್ರು ಅಂದರೆ ನನಗೆ ಇಷ್ಟ ಆಗಲ್ಲ. ಸೊ ಅದು ನನ್ನ ಪರ್ಸ್ನಲ್ ಬೌಂಡ್ರಿ, ನನಗೆ ಸುನೀತಾ ಅಂತ ಕರಿಬೇಕು, ಯಾರೇ ಆಗಿರಲಿ ಅವ್ರು ನನ್ನ ಹಾಗೆ ಕರಿಬೇಕು. ಸೊ ಈ ಥರ ಚಿಕ್ಕ ಚಿಕ್ಕ ಬೌಂಡ್ರೀಸ್ನ ನಾವು ನಮ್ಮ ಲೈಫ್ನಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಯಾವ ವಿಚಾರಗಳು ನಿಮ್ಗೆ ಇಷ್ಟ ಆಗೋದಿಲ್ಲ, ಈ ಥರ ಮಾತಾಡಿದ್ರೆ ನಿಮಗೆ ಇಷ್ಟ ಆಗಲ್ಲ ಅಂತ ಅವ್ರಿಗೆ ಅರ್ಥ ಆಗಿರುತ್ತೆ. ಏಕೆಂದರೆ ಅವ್ರು ನಿಮ್ಮ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿನ ಬೆಳೆಸ್ಕೊಂಡಿರ್ತಾರೆ. ಇದೇನೆ ಗ್ರೀನ್ ಫ್ಲ್ಯಾಗ್ ಮ್ಯಾನ್ ಅಂತ ಹೇಳ್ತೀವಿ, ಅಂದರೆ ಇಷ್ಟು ಒಳ್ಳೊಳ್ಳೆ ಗುಣಗಳಿರುತ್ತೆ ಇವರಲ್ಲಿ. ಸೊ ಏನೇ ಆಗಿರಲಿ, ನಿಮಗೆ ಆ ಕಂಫರ್ಟ್ನ ಅವರು ಎಷ್ಟಾಗುತ್ತೋ ಅಷ್ಟು ಕ್ರಿಯೇಟ್ ಮಾಡ್ತಾರೆ. ನಿಮ್ಗೆ ಏನನ್ನು ಬಲವಂತ ಮಾಡೋದಿಲ್ಲ, ನಿಮಗೆ ಮುಜುಗರ ಬರೆಸೋದಿಲ್ಲ,
ನಿಮಗೆ ಬೇಜಾರು ಮಾಡೋದಿಲ್ಲ, ಅವರಿಂದ ಏನು ಆ ಥರದ ಒಂದು ತಪ್ಪು ಆಗದೆ ಇರೋ ಥರ ನೋಡ್ಕೊಳ್ತಾರೆ. ಲೆಟ್ಸ್ ಅವ್ರು ನಿಮ್ ನಿಮ್ ನಿಮಗೆ ಕ್ಲೋಸ್ ಬರ್ತಾ ಇದ್ದಾರೆ, ನಿಮ್ ನಿಮ್ಮನ್ನ ಮುಟ್ಟಕ್ಕೆ ನೋಡ್ತಾ ಇದ್ದಾರೆ, ಆದರೆ ನಿಮ್ಗೆ ಅದಿಷ್ಟ ಆಗ್ತಾ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅವರು, ಹಾಗೂ ಆ ಥರದ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ. ಸೊ ಇದನ್ನೇ ನಾನು ಹೇಳ್ತಾ ಇರೋದು ಬೌಂಡ್ರೀಸ್. ಇನಿಷಿಯಲ್ ಸ್ಟೇಜಸ್ನಲ್ಲಿ ಇದೆಲ್ಲ ಮುಖ್ಯವಾಗುತ್ತೆ, ಏಕೆಂದರೆ ಯಾರೂ ನಿಮಗೆ ಅಷ್ಟು ಬೇಗ ಕ್ಲೋಸ್ ಆಗೋಲ್ಲ. ಏನೇ ಬೇಗ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂದರೆ ಅದು ಟಾಕ್ಸಿಕ್ ರಿಲೇಷನ್ಶಿಪ್, ದಟ್ಸ್ ನಾಟ್ ಅ ಹೆಲ್ದಿ ರಿಲೇಷನ್ಶಿಪ್. ಮತ್ತು ಕ್ವಾಲಿಟಿ ಟೈಮ್, ನಿಮಗೋಸ್ಕರ ಅವರು ಟೈಮ್ನ ಇಡ್ತಾರ, ದಿನದಲ್ಲಿ ಇಡ್ತಾರೆ. ಲೆಟ್ಸ್ ಸೇ ಅವ್ರು ದಿನ ಎಲ್ಲ ಬ್ಯುಸಿ ಇದ್ರು, ರಾತ್ರಿ ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಮಾತಾಡ್ಬೋದು, ಅಥವಾ ಮೆಸೇಜ್ ಮಾಡ್ಬೋದು, ತುಂಬ ಬ್ಯುಸಿ ಇದ್ದೆ, ನಿನ್ನ ದಿನ ಹೇಗಿತ್ತು, ನೀನೇನು ಮಾಡಿದೆ, ನಿಮ್ಮ ಲೈಫ್ ಬಗ್ಗೆ ಕುತೂಹಲ ಇರುತ್ತೆ ಈ ವ್ಯಕ್ತಿಗೆ. ಹೀಗೆಲ್ಲ ಇಲ್ಲ ಅಂದರೆ ದಾಟ್ ಮ್ಯಾನ್ ಇಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಯುವರ್ ಲೈಫ್. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಅಟೆನ್ಷನ್ ಟು ಮೈನರ್ ಅಂತ ಹೇಳ್ತೀವಿ. ಅಟೆನ್ಷನ್ ಟು ಮೈನರ್ ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ. ನೀವು ಒಂದು ನೇಲ್ ಪಾಲಿಶ್ ಹಾಕೊಂಡಿರ್ಬೋದು, ಅದು ನಿಮಗೆ ಚೆನ್ನಾಗಿ ಕಾಣ್ತಾ ಇರ್ಬೋದು, ಅದನ್ನು ಹೇಳ್ತಾರೆ. ನೀವು ಒಂದು ಹೊಸ ಡ್ರೆಸ್ ಹಾಕೊಂಡಿದ್ದೀರಾ, ಅದು ಅಬ್ಸರ್ವ್ ಮಾಡೋ, ಇದು ಹೊಸ ಡ್ರೆಸ್ ಅಲ್ವಾ ಅಂತ ಕೇಳ್ತಾರೆ. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಅವ್ರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ನಿಮ್ಮ ಲೈಫ್ನಲ್ಲಿ ಏನೇನು ನಡೀತಾ ಇದೆ ಎಲ್ಲ ಡೀಟೇಲ್ಸು ಅವ್ರಿಗೆ ಬೇಕಾಗಿರುತ್ತೆ, ಯಾಕಂದರೆ ಅವರು ನಿಮ್ಮನ್ನು ಅವರ ಜೀವನದ ಭಾಗವಾಗಿ ನೋಡ್ತಾ ಇದ್ದಾರೆ. ಸೊ ಎಲ್ಲ ಮೈನರ್ ಎಲ್ಲ ಮೇಜರ್ ನಿಮ್ಮ ಲೈಫಲ್ಲಿ ಏನೇ ಆಗಿರಲಿ, ಸಣ್ಣದ್ದೋ ದೊಡ್ಡದೋ ವಿಚಾರಗಳು, ಅವ್ರಿಗೆಲ್ಲ ಗೊತ್ತಿರಬೇಕು, ಅವ್ರಿಗೆಲ್ಲ ಗೊತ್ತಿರುತ್ತೆ ಬೇಸಿಕ್ಲಿ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ವ್ಯಾಲ್ಯೂಸ್, ಮೌಲ್ಯಗಳು, ಮೌಲ್ಯಗಳು ಹೊಂದಿರುವಂಥ ವ್ಯಕ್ತಿಯಾಗಿರ್ತಾರೆ ಇವರು, ಹಾಗೂ ನಿಮ್ಮ ಮೌಲ್ಯಗಳನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಳೋಕೆ ನೋಡ್ತಾರೆ ಅವ್ರ ಲೈಫ್ನಲ್ಲಿ. ಲೆಟ್ಸ್ ಸೇ ಈ ವ್ಯಕ್ತಿ ಬೇಗ ಎದ್ದೋಳಲ್ಲ, 7 ಗಂಟೆಗೆ ಎದ್ದೋಳ್ಬೋದು, ಆದರೆ ನೀವು 7 ಗಂಟೆಗೆ ಎದ್ದೋಳಲ್ಲ, ನೀವು ಅರ್ಲಿ ರೈಸರ್ ಅಂದರೆ ನೀವು ಬೇಗ ಎದ್ದೋಳ್ತೀರ. ಸೊ ಅದು ನಿಮ್ಮ ವ್ಯಾಲ್ಯೂ, ಆ ಒಂದು ರೊಟೀನ್ ವ್ಯಾಲ್ಯೂನ ಕೂಡ ಅವ್ರು ಫಾಲೋ ಮಾಡ್ತಾರೆ. ನಿಮ್ಮಲ್ಲಿರೋ ಒಳ್ಳೆ ಗುಣಗಳು ಹಾಗೂ ನಿಮ್ಮಲ್ಲಿರುವಂಥ ಮಾರಲ್ ವ್ಯಾಲ್ಯೂಸ್, ಏನೇ ಆಗಿರಲಿ, ಚಿಕ್ಕದ ವಿಚಾರ ಏನೇ ಆಗಿರಲಿ, ಅದ್ರ ಬಗ್ಗೆ ಅವ್ರು ಇಂಟ್ರೆಸ್ಟ್ ಬೆಳೆಸ್ಕೊಂಡು ನಾನು ಹಾಗೆ ಆಗಬೇಕು ಅಂತ ಇನ್ಸ್ಪೈರ್ ಆಗ್ತಾರೆ ನಿಮ್ಮನ್ನು ನೋಡಿ. ಸೊ ಈ ರೀತಿಯಾದ ಶೇರಿಂಗ್ ವ್ಯಾಲ್ಯೂಸ್ ನಿಮ್ಮಲ್ಲಿ ಮತ್ತು ಆ ವ್ಯಕ್ತಿಯಲ್ಲಿ ಇರುತ್ತೆ. ನೀವು ಅವ್ರ ಜೊತೆ ಶೇರ್ ಮಾಡ್ತೀರಾ, ಅವರು ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ನಿಮಗೂ ಅವರು ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಡಿಫಿಕಲ್ಟ್ ಕಾನ್ವರ್ಸೇಷನ್ ಈ ವ್ಯಕ್ತಿ ಜೊತೆ ಮಾಡೋದು ಸುಲಭ ಆಗುತ್ತೆ. ಡಿಫಿಕಲ್ಟ್ ಕಾನ್ವರ್ಸೇಷನ್ ಅಂದರೆ ಏನು, ಈಗ ಏನೋ ಒಂದು ಬೇಜಾರಾಯಿತು ನಿಮಗೆ, ಮೇ ಬಿ ನಿಮ್ಮ ಪಾರ್ಟ್ನರ್ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಮನೆಯವ್ರಿಗೇನೋ ಬೇಜಾರು ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಒಂದು ರೀಸನ್ ಕೊಡ್ತಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ನೀವು ಅದನ್ನು ಹೇಳ್ತೀರ, ನೋಡು ಈ ಥರ ನನ್ನ ಮನೆಯವ್ರಿಗೆ ನೀವೇನೋ ಹೇಳಿದ್ರಲ್ಲ, ಅದು ಆ ಮಾತು ಅವ್ರಿಗೆ ತುಂಬ ಹರ್ಟ್ ಆಯಿತು ಅಂತ ನೀವು ಹೇಳ್ತೀರ. ಯಾಕೆ ಅಂದರೆ ಅವ್ರು ಆ ಥರದ ಒಂದು ಫ್ರೀಡಮ್ ನಿಮಗೆ ಕೊಟ್ಟಿದ್ದಾರೆ. ನೀವೇನಾದರೂ ಭಯ ಪಡ್ತಾ ಇದ್ದೀರಾ ಇಂಥ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೆ, ನಾನು ಇದನ್ನು ಹೇಳಿಬಿಟ್ರೆ ಅವ್ರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ ಏನೋ, ಅಥವಾ ನಾನು ಇಲ್ಲ ಅಂದರೆ ಅವ್ರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ ಏನೋ, ಅಥವಾ ನಾನು ಇದನ್ನು ಮಾಡಲ್ಲ ಅಂದರೆ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಏನೋ, ಈ ಥರ ನಿಮ್ಮಲ್ಲಿ ಭಯ ಕಾಡ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಬಗ್ಗೆ ಅಂದರೆ, ದಿಸ್ ಪರ್ಸನ್ ಇಸ್ ಅ ರೆಡ್ ಫ್ಲ್ಯಾಗ್ ನಾಟ್ ಅ ಗ್ರೀನ್ ಫ್ಲ್ಯಾಗ್. ಓಕೆ, ಸೊ ಕೆಟ್ಟ ವಿಚಾರನೋ, ಮುಜುಗರ ತರಿಸೋ ವಿಚಾರನೋ, ಬೇಜಾರು ಮಾಡುವಂಥ ವಿಚಾರನೋ, ಏನೇ ಆಗಿರಲಿ, ನೀವು ಓಪನ್ ಆಗಿ ಹೇಳ್ಕೊಳ್ಳುವಂಥ ಕಂಫರ್ಟ್ ಆ ವ್ಯಕ್ತಿ ನಿಮಗೆ ಕೊಟ್ಟಿರಬೇಕು. ಏನೇ ಆಗಿರಲಿ ಹೇಳ್ಕೋಬೇಕು. ಆ ಥರದ ಒಂದು ಸ್ಪೇಸ್ನ ನಿಮ್ಗೆ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಬೆಸ್ಟ್ ಪರ್ಸನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಇನ್ಸ್ಪಿರೇಷನ್ ಆಗ್ತಾರೆ. ಹೋಗ್ತಾ ಹೋಗ್ತಾ ನೀವು ಅವರಲ್ಲಿರುವಂಥ ವಿಚಾರಗಳನ್ನು ನೋಡ್ತಾ ನಿಮಗೆ ಒಂದು ರೀತಿಯಾದ ಬೆಸ್ಟ್ ಪಾರ್ಟ್ನರ್ ಇವ್ರು ನನ್ನ ಲೈಫಲ್ಲಿ ಅಂತ ಭಾವನೆ ಮೂಡುತ್ತೆ. ಹಾಗೂ ಅವ್ರನ್ನ ನೋಡಿ ನೀವು ನಿಮ್ಮ ಲೈಫ್ನಲ್ಲಿ ಗುರಿಗಳನ್ನ ಚೇಂಜ್ ಮಾಡ್ಕೊಳ್ತೀರ, ಇನ್ನು ಬೆಳಿಬೇಕು ಅಂತ ಇನ್ಸ್ಪೈರ್ ಆಗ್ತಾ ಹೋಗ್ತೀರ. ಸೊ ಹಾಗೆ ಇಬ್ಬರು ಕೂಡ ಒಬ್ರನ್ನ ಒಬ್ಬರು ಇನ್ಸ್ಪೈರ್ ಮಾಡಿಕೊಂಡು, ಮೋಟಿವೇಟ್ ಮಾಡಿಕೊಂಡು, ಎನ್ಕರೇಜ್ ಮಾಡ್ಕೊಂಡು ಮುಂದೆ ಹೋಗ್ತೀರ ಲೈಫ್ನಲ್ಲಿ. ನೆಕ್ಸ್ಟ್ ವಿಚಾರ ಏನಾಗುತ್ತೆ, ಸೆಲೆಬ್ರೇಟಿಂಗ್ ಸಕ್ಸಸ್, ಸೆಲೆಬ್ರೇಟಿಂಗ್ ಹ್ಯಾಪಿನೆಸ್. ನಿಮ್ಮಲ್ಲಿರುವಂತಹ ಏನೇ ಸಕ್ಸಸ್ ಇರಲಿ, ಯಾವುದೇ ರೀತಿಯಾದ ಜಯ ಆಗಿರಲಿ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫ್ನಲ್ಲಿ ಏನೇ ಬಂದಿರ್ಬೋದು, ಅದನ್ನು ಅವ್ರು ತುಂಬಾ ಸೆಲೆಬ್ರೇಷನ್ ಮಾಡಿದ್ರೆ ಖುಷಿ ಪಡ್ತಾರೆ, ಅದನ್ನು ಶೇರ್ ಮಾಡ್ಕೊಳ್ತಾರೆ ಬೇರೆಯವ್ರ ಹತ್ರ, ನನ್ನ ಪಾರ್ಟ್ನರ್ ಈ ಥರ ಸಾಧನೆ ಮಾಡಿದ್ರು ಅಂತ. ಸೊ ನಿಮಗೆ ಒಳ್ಳೇದಾಯಿತು ಅಂದರೆ ಅವ್ರು ಹಬ್ಬ ಮಾಡ್ತಾರೆ, ಅವ್ರು ಅಷ್ಟು ಎಂಜಾಯ್ ಮಾಡ್ತಾರೆ.
ಹಾಗೂ ನಿಮ್ಗಿನ್ನ ಒಳ್ಳೇದಾಗಲಿ ಅಂತ ಪ್ರೋತ್ಸಾಹನೇ ಮಾಡ್ತಾ ಇರ್ತಾರೆ ಆನ್ ಅ ರೆಗ್ಯುಲರ್ ಬೇಸಿಸ್. ಅದು ಗ್ರೀನ್ ಫ್ಲ್ಯಾಗ್. ಹೊಟ್ಟೆ ಕಿಚ್ಚು ಪಡೋದು, ನಿಮ್ಗೆ ಒಳ್ಳೇದಾಯ್ತು ಅಂತ ಟಾಂಟ್ ಮಾಡಿ ಬೇಜಾರು ಮಾಡೋದು, ನಿಮ್ಮ ಮೂಡ್ ಹಾಳು ಮಾಡೋದು, ಅದು ರೆಡ್ ಫ್ಲ್ಯಾಗ್. ಲಾಸ್ಟ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅಂದರೆ ಏನು? ರೆಗ್ಯುಲಾರಿಟಿ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಒಂದು ರೊಟೀನ್ ಲೈಫ್ ಸ್ಟೈಲ್ನ ನೀವು ಬೆಳೆಸ್ಕೊಂಡಿರ್ತೀರ ಈ ವ್ಯಕ್ತಿ ಜೊತೆ. ಅಂದರೆ ಇವ್ರು ಈ ಥರ ಟೈಮ್ನಲ್ಲಿ ಅವೈಲೇಬಲ್ ಇರ್ತಾರೆ, ಈ ಟೈಮ್ನಲ್ಲಿ ಅವೈಲೇಬಲ್ ಇರಲ್ಲ. ಹಾಗೂ ನಿಮ್ಮ ವರ್ಕ್ ಸ್ಕೆಡ್ಯೂಲ್, ನಿಮ್ಮ ಡೈಲಿ ಸ್ಕೆಡ್ಯೂಲ್ ಅವ್ರಿಗೂ ಗೊತ್ತಿರುತ್ತೆ, ಹಾಗೂ ನಿಮಗೂ ಅವರ ಡೈಲಿ ಸ್ಕೆಡ್ಯೂಲ್ ಗೊತ್ತಿರುತ್ತೆ. ಸೊ ಆ ಥರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈಸಿನೆಸ್ ಇರುತ್ತೆ ರಿಲೇಷನ್ಶಿಪ್ನಲ್ಲಿ. ಓ, ಈ ಟೈಮ್ನಲ್ಲಿ ಅವ್ರು ವರ್ಕ್ ಮಾಡ್ತಿರ್ತಾರೆ, ಹಾಗೆ ನಿಮಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ, ಹಾಗೂ ಅವರು ಅಷ್ಟೇ ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ ಬೇಸಿಕ್ಲಿ. ಸೊ ಎಲ್ಲನೂ ಮಾತುಕತೆ ಹಾಗೂ ಮೀಟಿಂಗ್ಸ್ ರೆಗ್ಯುಲರ್ ಆಗಿರುತ್ತೆ. ನೀವು 6 ತಿಂಗಳಾದ್ಮೇಲೆ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತೀರಾ, ಮತ್ತೆ ಇನ್ನೊಂದು 6 ತಿಂಗಳಾದ್ಮೇಲೆ ವ್ಯಕ್ತಿನ ಮೀಟ್ ಮಾಡ್ತಿದ್ದೀರಾ ಅಂದರೆ ಇನ್ಕನ್ಸಿಸ್ಟೆಂಟ್ ರಿಲೇಷನ್ಶಿಪ್ ಅದು. ದ್ಯಾಟ್ ಈಸ್ ಅ ರೆಡ್ ಫ್ಲ್ಯಾಗ್. ಯಾಕೆಂದರೆ ಆ ವ್ಯಕ್ತಿ ನಿಮಗೆ ಸೀರಿಯಸ್ ಆಗಿ ಡೆಡಿಕೇಟೆಡ್ ಆಗಿಲ್ಲ ಅಂತ ಅರ್ಥ. ನೀವು ಬೇಕು ಅಂದವರು ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಇರ್ತಾರೆ. ದ್ಯಾಟ್ಸ್ ಆಲ್, ಎಂಡ್ ಆಫ್ ದ ಸ್ಟೋರಿ. ಒಂದೊಂದು ಆನ್ಲೈನ್ ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ, ನೀವು ಹೇಳೋದ್ನಲ್ಲ 6 ತಿಂಗಳಿಗೊಂದ್ಸಲ ಮೀಟ್ ಮಾಡೋದು, ಯಾವಾಗಲೋ ಒಂದ್ಸಲ ಅವ್ರಿಗೆ ಮೂಡ್ ಬಂದಾಗ ನಿಮ್ಮನ್ನು ಕರೀತಾರೆ, ನೀವು ಹೋಗೋರನ್ನ ಮೀಟ್ ಮಾಡ್ತೀರ. ದ್ಯಾಟ್ಸ್ ನಾಟ್ ಅ ಗುಡ್ ಥಿಂಗ್, ದಟ್ಸ್ ಎ ರೆಡ್ ಫ್ಲ್ಯಾಗ್. ಸೊ ಹಾಗೆ ನಾನು ಇಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದೆ, ನಿಮ್ಮ ಕಡೆಯಿಂದ ಕೂಡ ಅಷ್ಟು ಪಾಸಿಟಿವ್ ಎನರ್ಜಿನ ನಾನೇನು ನಿಮ್ಮ ಕ್ವಾಲಿಟೀಸ್ ಹೇಳಿದೆ ಅದು ನೀವು ಅಳವಡಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಯಾವುದೇ ರಿಲೇಷನ್ಶಿಪ್ ಕೂಡ ಒನ್ ಸೈಡೆಡ್ ಆಗೋದೇ ಇಲ್ಲ, ಟೂ ಸೈಡೆಡ್ ಆಗಿರಬೇಕು. ನಿಮಗೆ ಪಾಸಿಟಿವ್ ಆ ವ್ಯಕ್ತಿಯಿಂದ ಬರ್ತಾ ಇದೆ ಅಂದರೆ ನೀವು ಆ ಪಾಸಿಟಿವ್ನ ಅವ್ರಿಗೆ ಪಾಸ್ ಮಾಡಬೇಕು. ನೀವು ಯಾವಾಗಲೂ ಪಾಸಿಟಿವ್ನೇ ಅವರಿಂದ ತಗೊಳ್ಳೋದಲ್ಲ, ನೀವು ಅವ್ರಿಗೆ ಪಾಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ನಿಮಗೆ ಆ ಥರದ ಒಂದು ಒಳ್ಳೆಯ ಗುಣದ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂದಾಗ ಫಸ್ಟ್ ನೀವದಾಗಿರಬೇಕು, ನಿಮ್ಮೆಲ್ಲ ಒಳ್ಳೆಯ ಗುಣಗಳಿರಬೇಕಾಗತ್ತೆ. ಆವಾಗ ನಿಮಗೆ ಈ ವ್ಯಕ್ತಿನ ಸ್ಪಾಟ್ ಮಾಡೋದು ಅಂದರೆ ಗುರುತಿಸುವುದು ಸುಲಭ ಆಗುತ್ತೆ ಈ ಪ್ರೋಸೆಸ್ನಲ್ಲಿ. ಯಾವಾಗ ನೀವು ಆ ಥರದ ಮೌಲ್ಯ ಇಟ್ಕೊಂಡಿರೋ ವ್ಯಕ್ತಿ ಆಗಿದ್ದೀರಾ ಅಂದಾಗ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.